ನಮಸ್ಕಾರ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿ ನೆಲೆಗೊಂಡಿರುವ ಕನ್ನಡ ಕುಲದೇವಿ ತಾಯಿ ಭುವನೇಶ್ವರಿ ದೇವಾಲಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡುವುದಕ್ಕೆ ಶ್ರೀ ಪದ್ಮಾಕರ್ ಮಡಗಾಂವಕರ್ ಬಿಳಗಿ ಇವರು ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ ಸಂಪಾದಕರಾದಂತಹ ಶ್ರೀ ಎಸ್ ವಿ ನಾಗರಾಜ್ ಅವರ ಜೊತೆಗೆ ಇದ್ದಾರೆ. ಶ್ರೀ ಪದ್ಮಾಕರ್ ಮಡಗಾಂವಕರ್ ಅವರು ಬಿಳಗಿ ಶ್ರೀ ಸೀತಾರಾಮಚಂದ್ರ ಪ್ರೌಢಶಾಲೆಯ ನಿವೃತ್ತ ವಿಜ್ಞಾನ ಅಧ್ಯಾಪಕರು, ಸುಸಂಸ್ಕೃತರು, ವಿಚಾರವಂತರು, ಸಜ್ಜನರು, ಇತಿಹಾಸದ ಸಂಶೋಧಕರು ಹಾಗೂ ಸಂಗ್ರಾಹಕರು, ಉತ್ತಮ ಲೇಖಕರಾಗಿರುವ ಇವರು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಉದಯಿಸಿದವರು. ಶ್ರೀ ಪದ್ಮಾಕರ್ ಮಡಗಾಂವಕರ್ ಇವರು ಹಲವಾರು ಐತಿಹಾಸಿಕ ಪುಸ್ತಕಗಳನ್ನು ಈಗಾಗಲೇ ಪ್ರಕಟಗೊಳಿಸಿದ್ದಾರೆ. ಅವರ ಪುಸ್ತಕದ ಓದುಗ ಬಳಗ ಅಪಾರ ಸಂಖ್ಯೆಯಲ್ಲಿ ಇದೆ. ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಆದರೆ ನಾವು ಸಿದ್ದಾಪುರ ತಾಲೂಕಿನ ಬಿಳಿಗಿಗೆ ಬಂದಾಗ ಅವರು ನಮಗೆ ಲಭ್ಯವಾಗಿದ್ದಾರೆ. ಹಾಗಾಗಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನ ಪಡೆಯುವಂತಹ ತವಕ ಶಿಕ್ಷಣ ಜ್ಞಾನ ಬಳಗಕ್ಕೆ ಇದೆ. ಹಾಗಾಗಿ ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ ವತಿಯಿಂದ ತುಂಬು ಹೃದಯದ ಸ್ವಾಗತಗಳು ಶ್ರೀ ಪದ್ಮಾಕರ್ ಮಡಗಾಂವಕರ್ ಅವರಿಗೆ. ನಮಸ್ಕಾರ. ಈಗ ನಾವು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಬೀಳಿನಲ್ಲಿ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದೆ. ಇದು ನಾವು ನೋಡಿದ ರೀತಿಯಲ್ಲಿ ಭುವನೇಶ್ವರಿ ತಾಯಿಗಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತಂದರೆ ಈ ಒಂದು ಭಾಗದಲ್ಲಿ ಬಿಟ್ಟರೆ ಇನ್ನೆಲ್ಲಿ ಕೂಡ ಇಲ್ಲ. ಯಾಕೆಂತಂದರೆ ವಿಜಯನಗರ ಒಂದು ಸಾಮ್ರಾಜ್ಯದಲ್ಲಿ ನೋಡಿ ಬೇರೆ ಕಡೆ ಇತ್ತೀಚೆಗೆ ಪ್ರಾರಂಭ ಆಗಿರ್ತಕ್ಕಂಥವು ಕೂಡ ಶ್ರೀ ತಾಯಿ ಭುವನೇಶ್ವರಿ ದೇವಿ ದೇವಸ್ಥಾನ ಇದೆ. ಆದರೆ ಇಲ್ಲಿ ಪುರಾತನವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನದ ಬಗ್ಗೆ ನಮ್ಮ ರಾಜ್ಯದ ಜನತೆಗೆ ತಿಳಿಸಿ, ಇದನ್ನು ತಿಳಿಸೋದಕ್ಕಿಂತ ಮುಂಚೆ ಹಿಂದೆ ಬಸವ ಕಲ್ಯಾಣವನ್ನು ನಾವು ನೋಡ್ತಾ ಇದ್ದು ಅಲ್ಲಿ ಬಸವಣ್ಣನವರು ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಒಂದು ಸಂಗಮವನ್ನು ಅದನ್ನು ಅನುಭವ ಮಂಟಪ ಅಂತ ನಾವು ಕರಿತೀವಿ. ಅಲ್ಲಿ ಏನಾಯಿತು ಅಂದರೆ ಎಲ್ಲ ಜನರನ್ನು ಕೂಡ ಸೇರಿಸಿ ಒಂದು ಕಲ್ಯಾಣ ಪಟ್ಟಣವಾಯಿತು. ಅದಕ್ಕೆ ಇತ್ತೀಚಿನ ದಿನದಲ್ಲಿ ಆ ಒಂದು ಸ್ಥಳವನ್ನು ಉತ್ತಮ ಸ್ಥಳವಾದಕ್ಕೆ ಸರ್ಕಾರ ಕ್ರಮ ಕೈಗೊಂಡು ಅಲ್ಲಿ ಉತ್ತಮ ಒಂದು ವ್ಯವಸ್ಥೆ ಬಂದಿದೆ. ಅದೇ ರೀತಿಯಲ್ಲಿ ಕೂಡಲ ಸಂಗಮ, ಅದು ಕೂಡ ಅಲ್ಲಿ ವಿಶೇಷ ಏನಿರಲಿಲ್ಲ. ಜನರು ಹೋದಾಗ ಆ ಒಂದು ಸ್ಥಳದಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇರ್ತಿರಲಿಲ್ಲ. ಅಂಥ ಸ್ಥಳದಲ್ಲೂ ಕೂಡ ಘನವೆತ್ತ ನಮ್ಮ ರಾಜ್ಯ ಸರ್ಕಾರಗಳು ಒಂದು ಉತ್ತಮ ವ್ಯವಸ್ಥೆಯನ್ನು ಅಲ್ಲಿ ತಂಗುದಾಣವನ್ನು ಉಳಿಯೋದಕ್ಕೆ ವಿಶ್ರಾಂತಿ ಗೃಹಗಳನ್ನು ಒಂದು ಕಟ್ಟಡ ನಿರ್ಮಿಸಿ ಇವತ್ತು ಜನರಿಗೆ ಆ ಒಂದು ಕಲ್ಯಾಣ ಸ್ಥಳಗಳಾಗಿವೆ. ಅದೇ ರೀತಿಯಲ್ಲಿ ಇಲ್ಲಿ ಇರತಕ್ಕಂಥ ಒಂದು ದೇವಾಲಯವನ್ನು ನಾವು ನೋಡಿದಾಗ ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ಒಂದು ಚಿತ್ರದಲ್ಲಿ ನೋಡಿದಾಗ ಭೂಪಾಠದಲ್ಲಿ ಭುವನೇಶ್ವರಿ ತಾಯಿಯನ್ನು ನೋಡ್ತಿದ್ದೀವಿ. ಆದರೆ ಅದರ ಒಂದು ಮೂಲ ಎಲ್ಲಿದೆ ಅಂತ ಇದುವರೆಗೂ ಕೂಡ ಗೊತ್ತಿಲ್ಲ. ನಾನು ಈಗ 8 ವರ್ಷದಲ್ಲಿ ಈ ಭಾಗದಲ್ಲಿ ಬಂದಾಗ ಸುರೇಶ್ ಹೆಗಡೆ ಅಂತ ನಮಗೆ ಸ್ನೇಹಿತರು ಈ ಒಂದು ಸ್ಥಳವನ್ನು ಭುವನಗಿರಿ ಇಲ್ಲಿ ಭುವನೇಶ್ವರಿ ದೇವಿ ಇದೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತಂದರು. ಅನಂತರ ನಾನು ಇದುವರೆಗೂ ರಾಜ್ಯದ ಎಲ್ಲ ಕಡೆಯೂ ಹೋಗಿ ಆ ವಿಚಾರವಾಗಿ ಚರ್ಚೆಯನ್ನು ಮಾಡಿದಾಗ ಅದರ ಮೂಲ ಎಲ್ಲೂ ಕೂಡ ತಿಳಿಯಲಿಲ್ಲ. ಅದಕ್ಕಾಗಿ ಇವತ್ತು ಈ ಭುವನೇಶ್ವರಿ ದೇವಿಯ ಒಂದು ಈ ವಿಗ್ರಹ ಇಲ್ಲಿ ಇರ್ತಕ್ಕಂಥದ್ರ ಜೊತೆಯಲ್ಲಿ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಶೇಷತೆಯನ್ನು ನಾವು ತಿಳಿಸೋದಕ್ಕಾಗಿ ಈ ಒಂದು ಗ್ರಾಮದ ಶ್ರೀರಾಮಚಂದ್ರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಪದ್ಮಕರ ಮಡಗಾಂವಕರ್ ಸರ್ ಅದರೆ ಅವರಿಗೆ ಕೆಲವು ವಿಚಾರಧಾರೆಗಳನ್ನು ಅವರೊಂದಿಗೆ ಚರ್ಚಿಸಿ ನಮ್ಮ ಒಂದು ರಾಜ್ಯದ ಜನತೆಗೆ ಇದು ಮುಟ್ಟಬೇಕಾಗಿದೆ. ಯಾಕೆಂತಂದರೆ ಯಾವುದೇ ಒಂದು ವಿಷಯ ಜನರ ಒಂದು ಗಮನಕ್ಕೆ ಕಿವಿಗೆ ಹೋಗಬೇಕಾದ್ರೆ ಅದನ್ನು ನಾವು ಸ್ಥಳೀಯವಾಗಿ ಹೋಗಿ ಚರ್ಚೆಯನ್ನು ಮಾಡಿದಾಗ ಗೊತ್ತಾಗೋದು. ಆ ನಿಟ್ಟಿನಲ್ಲಿ ಇವತ್ತು ನಾವು ವಿಚಾರವನ್ನು ಮಂಡಿಸ್ತಾ ಈ ಒಂದು ಸ್ಥಳ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ರಾಜ್ಯ ಕಂಡಂಥ ತಾಯಿ ಭುವನೇಶ್ವರಿ ದೇವಿ ಉಗಮವಾಗಿರ್ತಕ್ಕಂಥ ಸ್ಥಳ, ಪುಣ್ಯ ಸ್ಥಳವಾಗಬೇಕು, ನಮ್ಮ ರಾಜ್ಯದಲ್ಲಿ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಸ್ಥಳ ಆಗಬೇಕು ಅಂತ ಈ ಒಂದು ಚರ್ಚೆಯಲ್ಲಿ ನಾವು ವಿಚಾರ ಮಾತಾಡ್ತಿದ್ವಿ. ನಮಸ್ಕಾರ ನಮ್ಮ ಸರ್ವರಿಗೆ. ತಾವು ಈ ಒಂದು
ತಾಯಿ ಭುವನೇಶ್ವರಿ ದೇವಿಯ ಭುವನಗಿರಿ ಬಗ್ಗೆ ತಾವು ಸಾಕಷ್ಟು ವಿಚಾರ ತಿಳಿದಿರತಕ್ಕಂಥವ್ರ, ಅದಕ್ಕಾಗಿ ತಾವು ಉತ್ತಮವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಬೇಕು ಅಂತ ತಮ್ಮಲ್ಲಿ ಹೇಳ್ತಾರೆ. ಭುವನೇಶ್ವರಿಯನ್ನು ಕನ್ನಡದ ಮಹಾತಾಯಿ ಅಂತೇಳಿ ಒಪ್ಪಿಕೊಂಡಿದ್ದೇವೆ, ಭುವನೇಶ್ವರಿಯನ್ನು ಪೂಜೆ ಮಾಡ್ತೇವೆ. ಆದರೆ ಕನ್ನಡ ನಾಡಿನಲ್ಲಿ ಅತಿ ಪುರಾತನವಾದಂಥ ಭುವನೇಶ್ವರಿ ದೇವಸ್ಥಾನ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಭುವನಗಿರಿಯಲ್ಲಿ ಇದೆ. ಇದು ಬಿಳಗಿ ರಾಜರು ಕಟ್ಟಿಸಿದ್ದು 1692-94 ಇಸ್ವಿಯಲ್ಲಿ ಅದನ್ನು ಕಟ್ಟಿಸಿದ ಬಗ್ಗೆ ನಮಗೆ ದಾಖಲೆ ದೊರೆಯುತ್ತದೆ. ಭರತೀಶ ಕವಿ ಬರೆದಂತಹ ಬಿಳಗಿ ಅರಸು ಚರಿತೆ ಈ ಪುಸ್ತಕದಲ್ಲಿ ಅಲ್ಲಿ ನಡೆದಂತಹ ಸ್ಥಾಪನೆ 10 ದಿನಗಳ ಕಾರ್ಯಕ್ರಮದ ವಿವರಣೆಯೆಲ್ಲ ದೊರೆಯುತ್ತದೆ. ಅದು 1692-94 ಇಷ್ಟು ಪುರಾತನವಾದಂತಹ ಸ್ವತಂತ್ರವಾದ ಅಂದರೆ ದೇವಗಣಗಳಲ್ಲಿ ದೇವ ಪರಿವಾರದಲ್ಲಿ ಭುವನೇಶ್ವರಿಯನ್ನು ಪೂಜಿಸುವ ಪರಿಪಾಠ ಹಂಪಿಯಲ್ಲೂ ಇದೆ. ಆದರೆ ಸ್ವತಂತ್ರವಾದ ದೇವಸ್ಥಾನ ಇರೋದು ಭುವನಗಿರಿಯಲ್ಲಿ ಮಾತ್ರ. ಅದು ಅತ್ಯಂತ ಹಳೆಯದು, ಕನ್ನಡ ನಾಡಿನಲ್ಲಿ ಹಳೆಯದು ಅಂತ ಹೇಳಿದರೆ ಇದೆಯೇ. ಆನಂತರ ದೇವಸ್ಥಾನಗಳು ಭುವನಗಿರಿಯ ಭುವನೇಶ್ವರಿ ದೇವಸ್ಥಾನಗಳು ಆಗಿದ್ದಾವೆ, ಆದರೆ ಇಷ್ಟು ಹಳೆಯದಲ್ಲ. ಇನ್ನು ಎರಡನೇದು ಕೌಲೇದುರ್ಗದಲ್ಲಿ ಭುವನೇಶ್ವರಿ ದೇವಸ್ಥಾನ ಇದೆ, ಅದು ಎರಡನೇದು ಅಂಥೇಳಿ ಸದ್ಯ ತಿಳಿದು ಬಂದಿದೆ. ಆದರೆ ಭುವನೇಶ್ವರಿ ದೇವಸ್ಥಾನ ಇಲ್ಲಿ ಅತ್ಯಂತ ಎತ್ತರದ ಸ್ಥಳದಲ್ಲಿ ಪಕ್ಷಿ ನೋಟ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಸುತ್ತಲೂ ನೋಡಲಿಕ್ಕೆ ಅತ್ಯಂತ ಸುಂದರವಾದಂತಹ ಪರಿಸರ, ಗಿರಿ ಅಲ್ಲಿಂದ ನೋಡಬೇಕು ಆ ಸೌಂದರ್ಯ, ಸುತ್ತಲಿನ ಅಡಿಕೆ ತೋಟ ಕಾಡು ಇದುಗಳ ಕೆರೆಗೆ ಅದೇ ಕಾಲಕ್ಕೆ ಕಟ್ಟಿದಂತಹ ಒಂದು ದೊಡ್ಡದಾದಂತಹ ಕೆರೆ ಇದೆ. ಆ ಕೆರೆಯ ನೀರು 12 ತಿಂಗಳು ಇದ್ದೇ ಒಂದೇ ರೀತಿಯಲ್ಲಿ ಇರ್ತದೆ, ಅಂದರೆ ಬರೋದು ಹೊರಗು. ಆದರೆ ಈಗಿನವರೆಗೆ ಯಾವ ದಿವಸ ಯಾವ ಬೇಸಿಗೆಯಲ್ಲೂ ಅದು ಬತ್ತದ್ದೇ ಇಲ್ಲ ಅಂಥ ಒಂದು ಕೆರೆ. ಅದು ಕಟ್ಟಿದ್ದು ಸಹ 1692-94 ಅಂಥೇಳಿ ಆ ಪುಸ್ತಕದಲ್ಲೇ ದಾಖಲೆ ಇದೆ. ಆ ಕೆರೆಯಲ್ಲಿ ಮಾರ್ಗಶೀರ ಹುಣ್ಣಿಮೆಯಂದು ಭುವನೇಶ್ವರಿ ದೇವಿಯ ತೆಪ್ಪೋತ್ಸವ ಅಥವಾ ಕಾರ್ತಿಕೋತ್ಸವ ನಡೀತದೆ. ಕಾರ್ತಿಕೋತ್ಸವ ನಡೀತದೆ, ಕೆರೆಯ ಮಧ್ಯದಲ್ಲಿ ಒಂದು ಕಟ್ಟೆ ಇದೆ, ಆ ಕಟ್ಟೆಯಲ್ಲಿ ದೇವರನ್ನು ಒಯ್ದು ಕಾರ್ತಿಕೋತ್ಸವವನ್ನು ನಡೀತದೆ. ಇನ್ನು ರಥೋತ್ಸವ, ಇದು ಬಹಳ ಮಹತ್ವದ್ದು. ಅದು ಮಾಘ ಮಾಸ ಹುಣ್ಣಿಮೆಯಂದು ನಡೀತದೆ. ಈ ರಥೋತ್ಸವ ಮಾಘ ಮಾಸ ಹುಣ್ಣಿಮೆಯಂದು ಹಂಪೆಯ ವಿರೂಪಾಕ್ಷಿನಿಗೂ ನಡೀತದೆ. ಆದ್ದರಿಂದ ಇದು ಕನ್ನಡದ ಮಾತೆ ಅನ್ನೋದಕ್ಕೆ ನಮಗೆ ಮತ್ತೊಂದು ಆಧಾರ. ಇದನ್ನು ಕಟ್ಟಿಸಲಿಕ್ಕೆ ಪ್ರೇರಣೆ ಏನು ಬಿಳಗಿ ರಾಜನಿಗೆ ಅಂಥೇಳಿ ನಾವು ಸ್ವಲ್ಪ ಅಭ್ಯಾಸ ಮಾಡಿದಾಗ, ಕನ್ನಡಕ್ಕೆ ವ್ಯಾಕರಣವನ್ನು ಬರೆದುಕೊಟ್ಟಂತಹ ಶಬ್ದಾನುಶಾಸನ ವ್ಯಾಕರಣವನ್ನು ಬರೆದುಕೊಟ್ಟಂತ ಭಟ್ಟಾಕಳಂಕ ದೇವರೇ ಕಾರಣ ಅಂಥೇಳಿ ನಾವು ನಂಬುತ್ತೇವೆ. ಹೀಗಾಗಿ ಇದು ಕನ್ನಡದ ಮಾತೆ ಭುವನೇಶ್ವರಿ ಅನ್ನೋದಕ್ಕೆ ನಮಗೆ ಆಧಾರಗಳು ದೊರೀತವೆ. ಹೀಗಾಗಿ ರಥೋತ್ಸವ ಭಾಳ ದೊಡ್ಡ ಉತ್ಸವ, ಈ ಪ್ರದೇಶದಲ್ಲೇ ಹೆಸರುವಾಸಿಯಾದದ್ದು. ಸಾಧಾರಣ 6-8 ಸಾವಿರ ಜನ ರಾತ್ರಿ ಹೊತ್ತಿನಲ್ಲಿ ಆ ರಥೋತ್ಸವಕ್ಕೆ ಸೇರ್ತಾರೆ. ಇನ್ನು ಕಾರ್ತಿಕೋತ್ಸವಕ್ಕೆ ಸಮೀಪದವರು ಮಾತ್ರ, ಗ್ರಾಮದವರು ಮಾತ್ರ ಬರ್ತಾರೆ. ಇದು ಶಿಲಾಮಯವಾಗಿ ಕಟ್ಟಿದ್ದರಿಂದ ಏನೂ ವ್ಯತ್ಯಾಸವಾಗದೆ ಹಾಳಾಗದೆ ಇನ್ನೂ ತನಕನೂ ಹಾಗೇ ಇದೆ. ಸದ್ಯ ಅಂದರೆ ಒಂದು 20 ವರ್ಷಗಳಿಂದ ಈಚೆ ದೇವಸ್ಥಾನದ ಜೀರ್ಣೋದ್ಧಾರ, ಸುತ್ತಲಿನ ಭಾಗ, ಪ್ರಾಕಾರ, ಪಂಚ ಇದು ಸಹ ಮಾಡಿದ್ದಾರೆ. ಅವೆಲ್ಲ ಗ್ರಾಮದವರು ಸ್ವತಃ ವರ್ಗಣಿ ಒಟ್ಟು ಮಾಡಿ ಜನರಿಂದ ಮಾಡಿ ಅಲ್ಲಿ ಕಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಈಗ ಕಾರ್ಯಕ್ರಮಗಳು ನಡೀಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಇನ್ನು ಸಾಮಾನ್ಯವಾಗಿ ಹೊರಗಿನವರು ಜನಸಂಪರ್ಕ ಅಥವಾ ಇದು ಕಡಿಮೆ ಇರಬೇಕು ಅಥವಾ ಅಲ್ಲಿ ನೋಡಲಿಕ್ಕೆ ವಿಶೇಷವಾದ
ಚಂದದ ಸ್ಥಳ, ನೋಡುವಂಥ ಸ್ಥಳ ಅಂಥೇಳಿ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡ್ತಾರೆ, ಮದುವೆಗಳು ಆಗ್ತವೆ ಮತ್ತು ಅಲ್ಲಿಯ ಮಂಡಳಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದು ಸಹ ಶುರು ಮಾಡಿದೆ. ಈಗ ನಮ್ಮ ವಿನಂತಿ ಅಂದರೆ ಈ ಭುವನೇಶ್ವರಿ ಅತ್ಯಂತ ಹಳೆಯ ದೇವಸ್ಥಾನ ಒಂದು, ಕನ್ನಡ ಮಾತೆ ಅಂಥೇಳಿ ನಾವು ಒಪ್ಕೊಂಡವಾಗ, ಕನ್ನಡದ ದೇವತೆ ಅಂತೇಳಿ ಒಪ್ಕೊಂಡಾಗ ಇಲ್ಲಿ ರಾಜ್ಯೋತ್ಸವದ ಮಹತ್ವದ ಕೆಲಸಗಳು ಕಾರ್ಯಕ್ರಮಗಳು ಇಲ್ಲಿ ನಡೀಬೇಕು ಅಂಥೇಳಿ 1996-97 ನಾವು ಕೆಲವು ಸಾಹಿತ್ಯ ಆಸಕ್ತರು ಅಥವಾ ಭುವನೇಶ್ವರಿಯ ಅಭಿಮಾನಿಗಳು, ಈ ಭುವನಗಿರಿಯ ಅಭಿಮಾನಿಗಳು ಸೇರಿ ಸರ್ಕಾರಕ್ಕೆ ಇದಕ್ಕೆ ವಿನಂತಿ ಮಾಡಿಕೊಂಡ್ವಿ, ಪ್ರಚಾರ ಮಾಡಿಕೊಂಡಿದ್ವಿ. ಆದರೆ 2002 ನಂತರ ಅದಕ್ಕೆ ಸ್ವಲ್ಪ ಸರ್ಕಾರ ಗಮನ ಕೊಟ್ಟು ಅಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿದೆ. ಕನ್ನಡ ರಕ್ಷಣಾ ವೇದಿಕೆ, ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸಂಘ ಇವೆಲ್ಲ ಸಹಾಯ ಮಾಡಿದ್ದರಿಂದ ಈಗ 1 ನವೆಂಬರ್ ದಿವಸ ಬೆಳಗ್ಗಿನ ಪೂಜೆ ಭುವನೇಶ್ವರಿಯಲ್ಲಿ ನಡೆದು ಆನಂತರ ಕಾರ್ಯಕ್ರಮಗಳು ಶುರು ಆಗ್ತಾ ಇದ್ದಾವೆ. ಹೀಗಾಗಿ ಭುವನೇಶ್ವರಿ ಅತಿ ಪುರಾತನ ಕನ್ನಡದ ದೇವತೆ, ಇಲ್ಲಿ ಇನ್ನೂ ಹೆಚ್ಚಿಗೆ ಮಹತ್ವ ಬಂದು ಆ ನೋಡುವ ಸ್ಥಳವೇ ಒಂದು ಸಾರಿ ಅಲ್ಲಿ ಹೋದಾಗ ಅನುಭವಕ್ಕೆ ಬರ್ತದೆ ಎಷ್ಟು ಚೆಂದ ಇದೆ, ಎಷ್ಟು ಎತ್ತರದಲ್ಲಿದೆ. ಅಲ್ಲಿ ಎಲ್ಲ ಅನುಕೂಲತೆಗಳು ಈಗ ಕಮಿಟಿಯವರು ಒದಗಿಸ್ತಾ ಇದ್ದಾರೆ. ಆದರೆ ಸರ್ಕಾರದವರು ಅಥವಾ ಕನ್ನಡದ ಜನತೆ ಅಲ್ಲಿ ಹೆಚ್ಚಿಗೆ ಕಾರ್ಯಕ್ರಮಗಳು ನಡೀಬೇಕು ಮತ್ತು ಅವು ಕನ್ನಡಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳು ಅಲ್ಲೇ ನಡೀಲಿ. ಕರ್ನಾಟಕ ರತ್ನ ಮುಂತಾದ ಪದವಿಗಳನ್ನು ಅಥವಾ ಗೌರವವನ್ನು ಸೃಷ್ಟಿಸದಿದ್ದರೆ ಅದು ಭುವನೇಶ್ವರಿಯ ಮಡಿಲಲ್ಲೇ ಆಗಲಿ ಅಂತೇಳಿ ನಮ್ಮ ಎಲ್ಲರ ಅಭಿಲಾಷೆ. ಮುಖ್ಯವಾಗಿ ಕನ್ನಡ ಶಿಕ್ಷಕರಿಗೆ ಈ ವಿಷಯ ಗೊತ್ತಿಲ್ಲ ಅಥವಾ ಇತಿಹಾಸ ಶಿಕ್ಷಕರಿಗೆ ಈ ವಿಷಯ ಗೊತ್ತಿಲ್ಲ. ಈಗ ಅದನ್ನು ತಿಳ್ಕೊಂಡು ಈ ಸ್ಥಳದ ಮಹತ್ವ ಇನ್ನು ಏನೇನಿದೆ ಇವನ್ನೆಲ್ಲ ಹೊರಗೆ ಬರಬೇಕು, ಜನರಿಗೆ ಗೊತ್ತಾಗಬೇಕು ಅಂತೇಳಿ ನಮ್ಮ ಮಹತ್ವದ ಅಭಿಲಾಷೆ. ಭುವನಗಿರಿ ಬೆಟ್ಟದ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥ ನಮ್ಮ ಹಿರಿಯರು, ವಿಚಾರವಂತರು, ಸುಸಂಸ್ಕೃತರು ಹಾಗೂ ಈ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಮಡಗನ ಸರ್ವರವರು ನಮಗೆ ರಾಜ್ಯದಲ್ಲಿ ಎಲ್ಲಿಯಾದರೂ ಯಾವುದೇ ವಿಚಾರಗಳನ್ನು ತಿಳಿಯೋದಕ್ಕೆ ಉತ್ತಮವಾಗಿರತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದು ರಾಜ್ಯದ ಎಲ್ಲರ ಒಂದು ಗಮನಕ್ಕೂ ಬರಬೇಕು. ಏಕೆಂತಂದರೆ ಇವತ್ತು ಎಷ್ಟೋ ಸ್ಥಳಗಳು ಕಣ್ಣಿಗೆ ಕಾಣದೇ ಇರತಕ್ಕಂಥವು ಉನ್ನತ ಸ್ಥಾನಕ್ಕೆ ಹೋಗಿದ್ದಾವೆ. ಈ ಭುವನೇಶ್ವರಿ ತಾಯಿ ಒಂದು ಸವಿಸ್ತಾರವಾಗಿರ್ತಕ್ಕಂಥ ಪ್ರದೇಶದಲ್ಲಿದೆ, ಎತ್ತರವಾಗಿರ್ತಕ್ಕಂಥ ಶಾಂತಮಯವಾಗಿರ್ತಕ್ಕಂಥ ಕೆರೆಯ ಒಂದು ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ದೇವತಾ ಕಾರ್ಯಗಳು ಎಲ್ಲ ನಡೀತಾ ಇದ್ದಾವೆ. ಇದು ಒಂದು ರೀತಿ ರಾಜ್ಯದ ಒಂದು ಉತ್ತಮ ಉನ್ನತ ಸ್ಥಳವಾಗಿ ನಮಗೆ ಮುಂದಿನ ದಿನದಲ್ಲಿ ಬರೋದಕ್ಕೆ ಇಂದಿನ ಈ ಒಂದು ಸರ್ಕಾರಗಳು ಗಮನವನ್ನು ಹರಿಸೋದಕ್ಕೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಎಲ್ಲ ಸರ್ಕಾರದ ಮೇಲೆ ಹೆಚ್ಚು ಒತ್ತಡವನ್ನು ತರಲಿ. ಹಾಗೆಯೇ ಇಂತಹ ವಿಚಾರಧಾರೆಗಳು ರಾಜ್ಯದ ಎಲ್ಲ ಕಡೆಯೂ ಆಗ್ತಾ ಇರಲಿ. ಯಾಕೆಂತಂದರೆ ಈ ಒಂದು ಸ್ಥಳ ಒಂದು ಪ್ರೇಕ್ಷಣೀಯ ಸ್ಥಳ. ನಮ್ಮ ರಾಜಮಾತೆ, ನಮ್ಮ ಏನು ಭುವನೇಶ್ವರಿ ತಾಯಿ ಇರ್ತಕ್ಕಂಥ ದೇವಿಗೆ ನಾವೆಲ್ಲರೂ ಕೂಡ 6.5 ಕೋಟಿ ಜನ ಎಂದು ಕೂಡ ಭಕ್ತರಾಗಿರಬೇಕು. ಈಗ ನಾವು ಮಾತಾಡಿರ್ತಕ್ಕಂಥ ವಿಚಾರಗಳು ಕೇವಲ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರಕ್ಕೆ ಮೀಸಲಲ್ಲ ಆಗದೆ ಇದು ಅಖಂಡ ಕರ್ನಾಟಕಕ್ಕೆ ಅನ್ವಯಿಸಿರ್ತಕ್ಕಂಥ ವಿಚಾರವಾಗಿ ಭುವನೇಶ್ವರಿ ತಾಯಿಯ ಒಂದು ವಿಗ್ರಹ ಇಲ್ಲಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಒಂದು ಚಿಹ್ನೆಯಾಗಿ ನಮ್ಮ ಸರ್ಕಾರ ಶೀಘ್ರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಆಗ್ರಹಿಸ್ತಾ ನಾವು ಕೆಲವು ಕಡೆ ಒಂದು ಆಂದೋಲನವನ್ನು ಮಾಡೋದಕ್ಕೂ ಕೂಡ ಈ ವಿಚಾರದಲ್ಲಿ ಮುಂದಾಗ್ತೀವಿ ಅಂತ ಹೇಳ್ತಾ ಇದುವರೆಗೂ ಇಂಥ ಒಂದು ಮುಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ಮಾತನಾಡ್ತಾ ಯಾರಿಗೂ ತಿಳಿದೇ ಇರತಕ್ಕಂಥದ್ದನ್ನು ಸಮಗ್ರವಾಗಿ ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥ ಸರ್ ಅವರಿಗೆ ನಾವು ಮಾಲಾರ್ಪಣೆಯನ್ನು ಮಾಡ್ತೀವಿ.